ಏಪ್ರಿಲ್ ಒಂದರಿಂದ ಜನಸಾಮಾನ್ಯರಿಗೆ ತೊಂದರೆ ನೀಡುವ ಹಲವು ನಿಯಮಗಳಲ್ಲಿ ಬದಲಾವಣೆ ಉಂಟಾಗಲಿದೆ. ಈ ಬದಲಾವಣೆಗಳು ಜನರ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುತ್ತವೆ. ನಿಮ್ಮ ವೇತನ ರಚನೆ, ಇಪಿಎಫ್ ಕೊಡುಗೆ, ಎಲ್ಟಿಸಿ ಇಂದ ಹಿಡಿದು ಐಟಿಆರ್ ಫೈಲಿಂಗ್ ವರೆಗಿನ ಬಹುತೇಕ ನಿಯಮಗಳು ಏಪ್ರಿಲ್ ಒಂದರಿಂದ ಬದಲಾಗಲಿದೆ. ಏಪ್ರಿಲ್ ಒಂದರಿಂದ ಹೊಸ ವೇತನ ಸಂಹಿತೆ ಮಸೂದೆ 2021 ಜಾರಿಗೆ ತರಲು ಸರ್ಕಾರ ಯೋಜನೆ ರೂಪಿಸಿರುವುದರಿಂದ ವೇತನದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಕೇಂದ್ರ ಸರ್ಕಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಪಿಎಫ್ಒ ಕೊಡುಗೆ ಮತ್ತು ಆದಾಯ ತೆರಿಗೆ ಸಲ್ಲಿಕೆ ನಿಯಮಗಳಲ್ಲಿ ಬದಲಾವಣೆಯಾಗಲಿದೆ ಎಂದು ತಿಳಿಸಿದ್ದಾರೆ. ನಾಳೆಯಿಂದ ಅಂದರೆ ಮಾರ್ಚ್ 29ರವರೆಗೆ ಶಿವಮೊಗ್ಗ ನಗರದಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ. ವೇತನ ರಚನೆಯಲ್ಲಿ ಬದಲಾವಣೆಗಳು. ನ್ಯೂ ವೇಜ್ ಕೋಡ್ ಪ್ರಕಾರ ಒಂದು ವೇಳೆ ಇದನ್ನು ಅನುಷ್ಠಾನಗೊಳಿಸಿದರೆ ನಿಮ್ಮ ಸಿಟಿಸಿಯಲ್ಲಿ ಮೂಲ ವೇತನದ ಪಾಲು ಶೇಕಡ 50 ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ನಿಮ್ಮ ಸಂಬಳದ ವಿವರಗಳಲ್ಲಿ ಮೂಲ ವೇತನವು ಶೇಕಡ 50ಕ್ಕಿಂತ ಕಡಿಮೆ ಇದ್ದರೆ ಅದು ಶೀಘ್ರದಲ್ಲೇ ಬದಲಾಗಲಿದೆ. ಹೊಸ ನಿಯಮಗಳನ್ನ ಜಾರಿಗೆ ತಂದಾಗ ನಿಮ್ಮ ಮೂಲ ವೇತನದ ಜೊತೆಗೆ ನಿಮ್ಮ ಸಿಟಿಸಿ ಕೂಡ ಹೆಚ್ಚಾಗಬಹುದು. ಉದ್ಯೋಗಿಗಳು ರಜೆ, ಪ್ರಯಾಣ, ಮನೆ ಬಾಡಿಗೆ, ಓವರ್ ಟೈಮ್ ಮತ್ತು ಸಾಗಣೆಯಂತಹ ಭತ್ಯೆಗಳನ್ನ ಉಳಿದ ಶೇಕಡ 50ರಷ್ಟು ಸಿಟಿಸಿಗೆ ನೀಡಬೇಕು. ಸದ್ಯ ನಿಮ್ಮ ಮೂಲ ವೇತನದ ಶೇಕಡ 12ರಷ್ಟು ಪಿಎಫ್ಗೆ ಹೋಗುತ್ತದೆ. ಮೂಲ ವೇತನವು ಸಿಟಿಸಿ ಶೇಕಡ 50ರಷ್ಟು ಆದಾಗ ಪಿಎಫ್ನ ವಂತಿಕೆಯು ಹೆಚ್ಚುತ್ತದೆ. ಉದಾಹರಣೆಗೆ ಮಾಸಿಕ ಸಿಟಿಸಿ 20,000, 10,000 ಮೂಲಕ ಮೂಲ ವೇತನ ಆಗಿದ್ದರೆ 1,200 ರೂಪಾಯಿ ಪಿಎಫ್ ಖಾತೆಗೆ ಹೋಗುತ್ತದೆ. ಗ್ರಾಚ್ಯುಟಿ ನಿಯಮದಲ್ಲಿ ಬದಲಾವಣೆ. ಹೊಸ ಕಾರ್ಮಿಕ ಕಾನೂನುಗಳಲ್ಲಿ ಗ್ರಾಚ್ಯುಟಿಯ ಹೊಸ ನಿಯಮಗಳನ್ನ ಮಾಡಲಾಗಿದೆ. ಈಗ ಒಂದೇ ಕಂಪನಿಯಲ್ಲಿ 5 ವರ್ಷಗಳ ನಿರಂತರ ಕೆಲಸದ ನಂತರ ನೌಕರರು ಗ್ರಾಚ್ಯುಟಿ ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ಹೊಸ ಕಾನೂನಿನಲ್ಲಿ ನೌಕರರು 1 ವರ್ಷ ಕೆಲಸ ಮಾಡಿದ್ದರೂ ಸಹ ಗ್ರಾಚ್ಯುಟಿ ಪಡೆಯಲು ಅರ್ಹರಾಗಿರುತ್ತಾರೆ. 2020ರಲ್ಲಿ ಕೋವಿಡ್-19 ಸ್ಫೋಟಕದಿಂದಾಗಿ ರಜೆ ಪ್ರಯಾಣ ರಿಯಾಯಿತಿ ಯೋಜನೆಯಲ್ಲಿ ಸಡಿಲಿಕೆಯನ್ನ ಕೇಂದ್ರ ಸರ್ಕಾರ ಘೋಷಿಸಿತ್ತು. ಈ ಸಡಿಲಿಕೆಯಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಅಕ್ಟೋಬರ್ 12, 2020ರಿಂದ ಮಾರ್ಚ್ 31, 2021ರ ನಡುವೆ ಪ್ರಯಾಣ ವೆಚ್ಚಗಳ ಬದಲಿಗೆ ಶೇಕಡ 12 ಅಥವಾ ಅದಕ್ಕಿಂತ ಹೆಚ್ಚಿನ ಜಿಎಸ್ಟಿಯನ್ನು ಆಕರ್ಷಿಸುವ ವಸ್ತುಗಳ ಖರೀದಿಯ ಮೇಲೆ ಆದಾಯ ತೆರಿಗೆ ಪ್ರಯೋಜನಗಳನ್ನ ಪಡೆಯಲು ಅವಕಾಶ ನೀಡಲಾಗಿದೆ. ಡಿಐಯಲ್ಲಿ ಶೇಕಡ 4ರಷ್ಟು ಹೆಚ್ಚಳವನ್ನ ಕೇಂದ್ರ ಘೋಷಿಸಲಿದೆ ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿದೆ. 2021ರ ಜನವರಿಯಿಂದ ಬಾಕಿ ಇರುವ ಡಿಎ ಹೆಚ್ಚಳವನ್ನ ಕೇಂದ್ರ ಸರ್ಕಾರ ಘೋಷಿಸುವಾಗ ಡಿಎ ಮರುಸ್ಥಾಪನೆಯ ಬಗ್ಗೆ ಘೋಷಣೆ ಮಾಡಲಿದೆ ಎಂಬ ಊಹಾಪೋಹಗಳು ಹರಿದಾಡುತ್ತಿವೆ. ಕೇಂದ್ರ ಸರ್ಕಾರ ನಿರ್ಧರಿಸಿದರೆ ಕೇಂದ್ರ ಸರ್ಕಾರಿ ನೌಕರರ ಈಗಿರುವ 17% ಡಿಎ ಶೇಕಡ 25ಕ್ಕೆ ಏರಿಕೆಯಾಗಲಿದೆ. 2021ರ ಏಪ್ರಿಲ್ 1ರಿಂದ ಭವಿಷ್ಯ ನಿಧಿಗೆ ವಾರ್ಷಿಕ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಉದ್ಯೋಗಿಗಳ ವಂತಿಕೆಗಳ ಮೇಲಿನ ಬಡ್ಡಿಗೆ ತೆರಿಗೆ ಕಟ್ಟಲಾಗುವುದು. ವಯಸ್ಸು 75ಕ್ಕಿಂತ ಮೇಲ್ಪಟ್ಟ ಮತ್ತು ನಿಶ್ಚಿತ ಠೇವಣಿಯಿಂದ ಪಿಂಚಣಿ ಆದಾಯ ಮತ್ತು ಬಡ್ಡಿ ಹೊಂದಿರುವ ವ್ಯಕ್ತಿಗಳು ಒಂದೇ ಬ್ಯಾಂಕಿನಲ್ಲಿ ಬಡ್ಡಿ ಆದಾಯವನ್ನು ಮಾತ್ರ ಹೊಂದಿರುವ ವ್ಯಕ್ತಿಗಳು ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡುವ ಅಗತ್ಯವಿಲ್ಲ. ಬ್ಯಾಂಕ್ ತಾನು ಪಾವತಿಸಬೇಕಾಗಿರುವ ಆದಾಯ ತೆರಿಗೆಯನ್ನು ಕಡಿತಗೊಳಿಸಲಿ ಸರ್ಕಾರಕ್ಕೆ ಠೇವಣಿ ಇಡುತ್ತದೆ.